ಮಕ್ಳೆ ಇಲ್ಲಿ ಮೂವತ್ತೈದು ಅಂತ ಒಂದು ಸಂಖ್ಯೆ ಇದೆ ಇದರಲ್ಲಿ ಮೂರು ಹತ್ತರ ಸ್ಥಾನದಲ್ಲಿದೆ ಹೌದಾ ಹಾಗಾಗಿ ಇಲ್ಲಿ ನಾವು ಇದನ್ನ ಮೂರು ಹತ್ತುಗಳು ಅಂತ ಹೇಳ್ಬೋದು ನೋಡಿ ಒಂದ್ ಹತ್ತು ಎರಡು ಹತ್ತು ಮೂರು ಹತ್ತು ಹೌದಾ ಚಿತ್ರದ ರೂಪದಲ್ಲಿ ನೋಡಿದ್ರೆ ಇಲ್ಲಿ ಮೂರು ಹತ್ತುಗಳಿದೆ ಅದೇ ರೀತಿ ಐದು ಯಾವ ಸ್ಥಾನದಲ್ಲಿದೆ ಬಿಡಿ ಸ್ಥಾನದಲ್ಲಿದೆ ಹೌದಾ ಆದ್ರಿಂದ ಮೂವತ್ತೈದರಲ್ಲಿ ಐದು ಬಿಡಿಗಳಿದೆ ನೋಡಿ ಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಐದು ಬಿಡಿಗಳಿದೆ ನೋಡಿ ಇಲ್ಲಿ ಆರು ಬಿಡಿ ಸ್ಥಾನದಲ್ಲಿದೆ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಿಡಿಗಳಿದೆ ಹೌದಾ ಈಗ ನಾವು ಇವೆರಡನ್ನು ಕೂಡ್ಬೇಕು ಹೇಗೆ ಕೂಡ್ತೀವಿ ನೋಡಿ ಎಂದಿನಂತೆ ನಾವು ಮೊದಲು ಬಿಡಿ ಸ್ಥಾನಗಳನ್ನು ಕೂಡ್ತೀವಿ ಅಲ್ವಾ ಇಲ್ಲಿ ಮೊದಲು ಚಿತ್ರದಲ್ಲಿ ಮಾಡೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಲ್ವಾ ಇಷ್ಟು ಬಿಡಿಗಳನ್ನು ಕೂಡ ಆವಾಗ ನಮಗೆ ಎಷ್ಟು ಸಿಕ್ತುವೋ ಹನ್ನೊಂದು ಬಿಡಿಗಳಿದೆ ಹೌದಾ ಈ ಮೂರು ಹತ್ತುಗಳು ಹಾಗೆ ಇದೆ ಆದ್ರಿಂದ ಒಟ್ಟೆಷ್ಟಾಯ್ತು ಈಗ ಮೂರು ಹತ್ತುಗಳು ಪ್ಲಸ್ ಹನ್ನೊಂದು ಬಿಡಿಗಳು ಅಲ್ವಾ ಆದರೆ ಬಿಡಿ ಸ್ಥಾನದಲ್ಲಿ ನಾವು ಒಂದು ಅಂಕಿಯನ್ನು ಮಾತ್ರ ಬರೆಯಕ್ಕೆ ಸಾಧ್ಯ ಎರಡು ಅಂಕಿ ಬರೆಯಕ್ಕಾಗತ್ತಾ ಬಿಡಿ ಅಂತ ಅಲ್ಲ ಯಾವುದೇ ಸ್ಥಾನದಲ್ಲಾದ್ರೂ ಒಂದು ಅಂಕಿಯನ್ನು ಮಾತ್ರ ನಾವು ಬರೆಯೋದಕ್ಕೆ ಸಾಧ್ಯ ಅಂದರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವುಗಳಲ್ಲಿ ಯಾವುದಾದ್ರೂ ಒಂದು ಅಂಕಿ ಮಾತ್ರ ಬರೋದಕ್ಕೆ ಸಾಧ್ಯ ಅಲ್ವಾ ಹಾಗಾದ್ರೆ ಈಗ ಈ ಹನ್ನೊಂದು ಬಿಡಿಗಳನ್ನ ಏನಂತ ಬರೀಬಹುದು ಅಂದ್ರೆ ನಾವಿಲ್ಲಿ ಇವನ್ನ ಮರುಗುಂಪು ಮಾಡೋಣ ಯಾವ ರೀತಿ ನೋಡಿ ಈಗ ಇಲ್ಲಿ ಐದಿದೆ ಇಲ್ಲೂ ಐದಿದೆ ಅಲ್ವಾ ಈ ಐದು ಐದು ಸೇರಿಸಿ ಒಂದು ಹತ್ರ ಗುಂಪನ್ನ ಮಾಡ್ಕೊಳ್ಳೋಣ ಆಗ್ಬೋದಾ ಜೊತೆಗೆ ಈ ಒಂದು ಬಿಡಿ ಹಾಗೆ ಉಳಿತು ಮಕ್ಕಳೇ ಗಮನಿಸಿ ನಾನು ಇಲ್ಲೇನ್ ಮಾಡ್ತಿದ್ದೀನಿ ಈ ಐದು ಈ ಐದು ಬಿಡಿಗಳನ್ನ ಸೇರ್ಸಿ ಒಂದು ಹತ್ತರ ಗುಂಪನ್ನ ಮಾಡ್ಕೊತಾ ಇದ್ದೀನಿ ಆಗ ಈ ಹತ್ತರ ಏನಾಯ್ತು ಒಂದು ಗುಂಪು ಹೆಚ್ಚಾಯ್ತು ಹೌದಾ ಅಂದ್ರೆ ನಮ್ಗೆ ಮತ್ತೊಂದು ಹತ್ತರ ಗುಂಪು ಬಂತು ಹೌದಾ ಗಮನಿಸಿ ಮಕ್ಳ ಇಲ್ಲಿ ನಾನೇನ್ ಮಾಡ್ದೆ ಈ ಹನ್ನೊಂದು ಬಿಡಿಗಳಲ್ಲಿ ಮರು ಗುಂಪು ಮಾಡಿ ಹತ್ತರ ಒಂದು ಗುಂಪನ್ನ ಮಾಡಿ ಈ ಹತ್ತರ ಗುಂಪನ್ನ ಇಲ್ಲಿ ನಾನು ತೋರ್ಸಿದೀನಿ ಹಾಗಾದ್ರೆ ಈಗ ಒಟ್ಟು ಎಷ್ಟು ಹತ್ತುಗಳಾಯ್ತು ನಾಲ್ಕು ಹತ್ತುಗಳು ಹೌದಾ ಹತ್ತುಗಳು ಪ್ಲಸ್ ಎಷ್ಟು ಬಿಡಿ ಉಳಿತು ನೋಡಿ ಈ ಬಿಡಿ ಹಾಗೆ ಉಳಿದಿದೆ ಹೌದಾ ಆದ್ರಿಂದ ಒಂದು ಬಿಡಿ ಹಾಗೆ ಉಳಿತು ಅದನ್ನ ಇಲ್ಲಿ ಬರೆಯೋದಾದ್ರೆ ನೋಡಿ ಬಿಡಿ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ನಾಲ್ಕು ಹೌದಾ ಸಾಮಾನ್ಯವಾಗಿ ನಾವು ಕೂಡುವಾಗ ಮಾಡ್ತೀವಿ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಕೂಡಿ ಐದು ಪ್ಲಸ್ ಆರು ಹನ್ನೊಂದಾಯಿತು ಒಂದು ಇಲ್ಲಿ ಬರೆದ್ವಿ ಇನ್ನೊಂದನ್ನ ಇಲ್ಲಿ ದಶಕ ರೂಪದಲ್ಲಿ ಬರೆದ್ವಿ ಅಂತ ಹೇಳಿಬಿಡ್ತೀವಿ ಅಲ್ವಾ ಆದರೆ ಅಲ್ಲಿ ನಾವು ಆಕ್ಚುಲಿ ಮಾಡೋದು ಈ ಮರುಗುಂಪು ಇದನ್ನು ನಾವು ಮನಸ್ಸಿನಲ್ಲೇ ಮಾಡಿಕೊಂಡು ನೇರವಾಗಿ ಬಿಡಿ ಸ್ಥಾನದಲ್ಲಿ ಕೂಡದಂತಹ ಅಂಕಿಯಲ್ಲಿ ಒಂದು ಅಂಕಿಯನ್ನು ಇಲ್ಲಿಟ್ಟು ಮತ್ತೊಂದನ್ನು ಹತ್ತರ ಸ್ಥಾನದಲ್ಲಿ ಇಡ್ತೀವಿ ಇಲ್ಲಿ ಒಂದು ಬಿಡಿ ಸ್ಥಾನವನ್ನು ಸೂಚಿಸ್ತಾ ಇರುತ್ತೆ ಇಲ್ಲಿ ಈ ಒಂದು ಹತ್ತರ ಸ್ಥಾನವನ್ನು ಸೂಚಿಸ್ತಾ ಇರುತ್ತೆ ಹಾಗಾಗಿ ನಾವು ಕೂಡುವಾಗ ಏನು ಮಾಡ್ತೀವಿ ಐದಕ್ಕೆ ಆರನ್ನು ಕೂಡಿದಾಗ ಬಿಡಿ ಸ್ಥಾನದನ್ನ ಇಲ್ಲಿ ಬರೆದು ಉಳಿದಿರುವ ಈ ಒಂದು ಹತ್ತನ್ನು ಕ್ಯಾರಿ ರೂಪದಲ್ಲಿ ಅಂದ್ರೆ ದಶಕ ರೂಪದಲ್ಲಿ ಇಲ್ಲಿ ಪಕ್ಕಕ್ಕೆ ಬರೀತೀವಿ ಹೌದಾ ಆದರೆ ಪ್ರತಿ ಸಲ ಕೂಡುವಾಗ ಈ ಅಂಶವನ್ನು ನಾವು ಸ್ಮರಿಸ್ಕೊಳ್ಳೋದಿಲ್ಲ ನೇರವಾಗಿ ಇಲ್ಲಿ ನಾವು ಐದಕ್ಕೆ ಆರು ಕೂಡಿದ್ರೆ ಹನ್ನೊಂದು ಅಂತ ಒಂದ್ ಇಲ್ಲಿ ಬರೆದು ಒಂದ್ ಇಲ್ಲಿ ಬಿಡ್ತೀವಿ ಅಲ್ವಾ ಅದರ ಮೂಲ ಕಲ್ಪನೆ ಏನು ಅಂದ್ರೆ ಮರುಗುಂಪು ಮಾಡ್ಕೋತೀವಿ ಐದಕ್ಕೆ ಆರು ಕೂಡಿದಾಗ ಹನ್ನೊಂದು ಆಯ್ತು ಅದರಲ್ಲಿ ಒಂದು ಬಿಡಿಯನ್ನ ಇಲ್ಲಿ ಬರ್ದು ಉಳಿದಂತ ಒಂದು ಹತ್ತರ ಸ್ಥಾನವನ್ನ ಪಕ್ಕಕ್ಕೆ ದಶಕ ರೂಪದಲ್ಲಿ ಕೊಡ್ತೀವಿ ಆಗ ಇಲ್ಲಿ ಒಂದು ಹತ್ತು ಪ್ಲಸ್ ಮೂರು ಹತ್ತು ಅಂದಾಗ ನಾಲ್ಕು ಹತ್ತುಗಳು ಬರುತ್ತೆ ಆದ್ರಿಂದ ಮೂವತ್ತೈದಕ್ಕೆ ಆರನ್ನ ಕೂಡಿದ್ರೆ ನಲವತ್ತೊಂದು ಅಂದ್ರೆ ನಾಲ್ಕು ಹತ್ತುಗಳು ಪ್ಲಸ್ ಒಂದು ಬಿಡಿ